ಸಹೋದರಿ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಹೋರಾಟವನ್ನು ಕೈಗೆತ್ಕೊಂಡಿದೆ ಈ ವೇದಿಕೆಯಲ್ಲಿರ್ತಕ್ಕಂಥ ಹಿರಿಯರು ಬಾಬು ಗೌಡವರೇ ಜಿಲ್ಲೆಯ ಎಲ್ಲ ಶಾಸಕ ಮಿತ್ರರುಗಳೇ ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತ ಎಲ್ಲ ಪ್ರಮುಖರೇ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದು ಸೇರಿರ್ತಕ್ಕಂಥ ಎಲ್ಲ ಸೌಜನ್ಯ ನ್ಯಾಯ ಸಿಗಬೇಕು ಅನ್ನುವ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಬಂಧುಗಳೇ ಸೌಜನ್ಯ ಪ್ರಕರಣದ ಬಗ್ಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಪರಿಪೂರ್ಣವಾಗಿರ್ತಕ್ಕಂಥ ವಿಷಯಗಳನ್ನು ಮಂಡನೆ ಮಾಡಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಪ್ರಕರಣ ನಡೆದಿತ್ತು ಆ ಪ್ರಕರಣ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಇತ್ತು ಸನ್ಮಾನ್ಯ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದರು ಈ ಜಿಲ್ಲೆಯ ಉಸ್ತುವಾರಿ ಆಜಗಿ ಸಿ ಟಿ ರವಿಯವರಿದ್ದರು ಆ ಸಂದರ್ಭದಲ್ಲಿ ನಾನು ಸಿ ಟಿ ರವಿಯವರು ಬಂದು ಆ ಘಟನೆಯನ್ನು ನೋಡಿ ಸದಾನಂದ ಗೌಡ್ರಲ್ಲಿ ಮಾತಾಡಿ ಪೊಲೀಸ್ ಇಲಾಖೆಯಿಂದ ಸಾಧ್ಯ ಇಲ್ಲ ಅಂತ ಆದಾಗ ಅದನ್ನು ಹನ್ನೆರಡೇ ದಿನದಲ್ಲಿ ಸಿ ಐ ಡಿಗೆ ಕೊಡುವಂಥ ಕೆಲಸವನ್ನು ಆವತ್ತಿನ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮಾಡಿತ್ತು ಡಿ ವಿ ಸದಾನಂದ ಗೌಡರು ಮಾಡಿದರು ತನಿಖೆ ಸಿ ಐ ಡಿಯಲ್ಲಿತ್ತು ಸಿ ಐ ಡಿಯ ನಂತರ ಆ ನಂತರ ಸಿದ್ದರಾಮಣ್ಣ ಸರ್ಕಾರ ಬಂತು ಆ ಘಟನೆಗೆ ವೇಗ ಬಂತು ಅದನ್ನು ಸಿ ಬಿ ಐಗೆ ಕೊಡುವಂಥ ಕೆಲಸ ಕಾರ್ಯಗಳಾಯಿತು ನಿರಂತರವಾಗಿ ಹನ್ನೊಂದು ವರ್ಷಗಳ ಕಾಲ ಅದು ಸಿ ಬಿ ಐ ನ್ಯಾಯಾಲಯದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಈ ಘಟನೆಯ ಬಗ್ಗೆ ಯಾವ ನ್ಯಾಯ ಜನಪ್ರತಿನಿಧಿಯು ಮಾತನಾಡೋ ಹಾಗಿಲ್ಲ ನಮಗೂ ಸಿ ಬಿ ಐ ಮೇಲೆ ನಂಬಿಕೆಗಳಿದ್ದಾವೆ ಕಾನೂನು ನಮಗೆ ನಂಬಿಕೆಗಳಿದ್ದಾವೆ ಆದರೆ ಮೊನ್ನೆ ಫಲಿತಾಂಶ ಯಾರು ಬಂಧನದಲ್ಲಿದ್ದನ್ನ ಅವ ಅಪರಾಧಿ ಅಲ್ಲ ಅಂತ ಬಂದಿದೆ ಅದೇ ಸೌಜನ್ಯ ಪ್ರಕರಣ ನಡೆದಿದೆ ಇದರ ಹಿಂದೆ ಅಪರಾಧಿಗಳಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಹೇಳುವಂಥದ್ದು ಯಾರು ಆ ಅಪರಾಧಿ ಇದ್ದಾರಾ ಅವನಿಗೆ ಬಂಧನ ಆಗಬೇಕು ಅವನ ಮನದಂಡನೆ ಆಗಬೇಕು ಅನ್ನುವಂಥದ್ದೇ ಭಾರತೀಯ ಜನತಾ ಪಾರ್ಟಿಯ ಚಿಂತನೆ ಅದಕ್ಕೋಸ್ಕರ ನಾವು ಹೋರಾಟ ತಗೊಂಡಿದ್ದೆ ಸಹಜ ಹತ್ತಾರು ಕೇಸುಗಳು ನ್ಯಾಯಾಲಯದಿಂದ ಬಿಟ್ಟು ಹೋಗಿರುವಂಥದ್ದನ್ನು ಕಂಡಿದ್ದೇವೆ ಆದರೆ ಇದಕ್ಕೆ ನ್ಯಾಯಾಲಯದಲ್ಲಿ ಇನ್ನಷ್ಟು ಅವಕಾಶಗಳಿದ್ದಾವೆ ಈ ಅವಕಾಶಗಳಿರುವಂಥದ್ದು ಹೇಗೆ ಇವತ್ತು ಸಿ ಬಿ ಬಿಟ್ಟು ಹೋಗಿರ್ತಕ್ಕಂಥ ಪ್ರಕರಣಗಳು ಆ ರಾಜ್ಯದ ಸರ್ಕಾರ ಮತ್ತೊಮ್ಮೆ ಅಹವಾಲನ್ನು ಕೊಟ್ಟಾಗ ನ್ಯಾಯಾಲಯದ ಮುಖಾಂತರ ಅದಕ್ಕೆ ಮರುತನಿಖೆಗೆ ಅವಕಾಶ ಇದೆ ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಶಾಸಕ ಸಂಸದರು ಸೇರಿ ಒತ್ತಾಯ ಮಾಡ್ತೀವಿ ಮತ್ತೆ ಇದನ್ನು ಮರುತನಿಖೆಗೆ ಸರ್ಕಾರ ತಗೋಬೇಕು ಸರ್ಕಾರದ ಮುಖಾಂತರವಾಗಿ ಇದು ಮರುತನಿಖೆಗೆ ಆಗ್ರಹ ಮಾಡುವುದಕ್ಕೋಸ್ಕರ ಈ ಸಭೆಯನ್ನು ಕರೆದಿದ್ದೇವೆ ಹಾಗಾಗಿ ಮರುತನಿಕೆ ಆಗಬೇಕು ಈ ಪ್ರಕರಣದ ಹಿಂದೆ ಯಾರೇ ಇದ್ರು ಬಂಧನ ಆಗಬೇಕು ಹಾಗಾಗಿ ಸೌಜನ್ಯಾಳಿಗೆ ನ್ಯಾಯ ಕೊಡಬೇಕು ಅನ್ನುವಂಥದ್ರಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿರ್ತಕ್ಕಂಥ ತೀರ್ಮಾನವನ್ನು ತಗೊಂಡಿದೆ ಯಾರೋ ಹೇಳಿದರು ಸುನೀಲ್ ಕುಮಾರ್ ಅವರು ಬಹಳ ಸುಂದರವಾಗಿ ಹೇಳಿದರು ಇದರ ಹಿಂದೆ ಯಾರಿದ್ದಾರೆ ಯಾರು ಕೊಲೆ ಮಾಡಿದ್ದಾರೆ ಅಂತ ಗೊತ್ತಿದೆ ಅಂತ ಹಿಂದೆ ಜನಪ್ರತಿನಿಧಿಯಾದವರು ಆದ್ದವರು ಹೇಳಿದ್ದಾರೆ ಅವರಲ್ಲಿ ವಿನಂತಿ ಮಾಡ್ತೇನೆ ನಿಮಗೆ ಶಕ್ತಿ ಇದ್ದರೆ ಸಾಕ್ಷಿ ಕೊಡಿ ನಿಮ್ಮ ಜೊತೆ ನಾವಿದ್ದೇವೆ ನಿಮಗೆ ಯಾವುದೇ ರೀತಿಯ ಸೆಕ್ಯೂರಿಟಿ ಕೊಡೋದಕ್ಕೆ ನಮ್ಮ ಸರ್ಕಾರ ಬದ್ಧ ಇದೆ ಕೇಂದ್ರ ಸರ್ಕಾರದಿಂದ ಕೊಡಿಸ್ತೀವಿ ನೀವು ಹೇಳಿ ನೀವು ಹಾಗಾಗಿ ಈ ತನಿಖೆ ಪೂರ್ಣ ಆಗಬೇಕು ಅದಕ್ಕೋಸ್ಕರ ಮರುತನಿಖೆ ಆಗಬೇಕು ಅಂತ ಹೇಳುವಾಗ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಹೋರಾಟವನ್ನು ಸೌಜನ್ಯಳ ಕುಟುಂಬದ ಜೊತೆ ಸೌಜನ್ಯಳ ಮನೆಯ ಜೊತೆ ಇಡೀ ಭಾರತೀಯ ಜನತಾ ಪಾರ್ಟಿ ಇದೆ ಕಟ್ಟ ಕೊನೆಯವರೆಗೆ ನಾವು ಈ ಹೋರಾಟವನ್ನು ಮುಂದುವರಿಸ್ತೇವೆ ಅವಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳುವಂಥ ಹೋರಾಟವನ್ನು ಮುಂದುವರಿಸ್ತೇವೆ ಹಾಗಾಗಿ ನಾವು ನಿಶ್ಚಯ ಮಾಡಿದ್ದೇವೆ ಎಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಸೇರಿ ಎಲ್ಲ ಶಾಸಕರು ಸೇರಿ ತತ್ಕ್ಷಣ ನಾವು ಮುಖ್ಯಮಂತ್ರಿಗಳನ್ನು ರಾಜ್ಯಪಾಲರನ್ನು ಭೇಟಿ ಹಾಕ್ತೇವೆ ಯಾಕಂದರೆ ಸಂವಿಧಾನದಲ್ಲಿ ಅವಕಾಶ ಇರತಕ್ಕಂಥದ್ದು ರಾಜ್ಯ ಸರ್ಕಾರ ಮತ್ತೆ ಅದನ್ನು ಮುಂದುವರಿಸಬೇಕಾಗುತ್ತೆ ಸಿ ಬಿ ಐ ನ್ಯಾಯಾಲಯದಿಂದ ಬಿಟ್ಟು ಹೋಗಿರೋದ್ರಿಂದ ಮತ್ತೆ ಮರು ತನಿಖೆಗೆ ಆಗ್ರಹವನ್ನು ರಾಜ್ಯದ ಸರ್ಕಾರ ಮಾಡಬೇಕಾಗಿದೆ ಅದಕ್ಕೋಸ್ಕರ ನಾವು ದಿನಾಂಕಗಳನ್ನು ನಿಗದಿ ಮಾಡಿ ಮತ್ತೆ ಮುಖ್ಯಮಂತ್ರಿಗಳಲ್ಲಿ ರಾಜ್ಯಪಾಲರಲ್ಲಿಗೆ ಹೋಗಿ ಇದನ್ನು ತನಿಖೆ ಮಾಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ನಾವೆಲ್ಲರೂ ಒಟ್ಟಾಗಿ ಮಾಡ್ತೇವೆ ಅವ್ರ ಜೊ ಈ ನ್ಯಾಯವನ್ನು ಮತ್ತೆ ಕೊಡಿಸುವಂಥ ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಮತ್ತೆ ಈ ತನಿಖೆಯ ಮುಖಾಂತರ ಇದರಲ್ಲಿ ಅಪರಾಧಿಗಳು ಆಡಿದಾರೆ ಅವರನ್ನು ಬಂಧಿಸುವ ಕೆಲಸಕ್ಕೆ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿರ್ತಕ್ಕಂಥ ತೀರ್ಮಾನ ತಗೊಳ್ತದೆ ಅಂತ ಹೇಳ್ತಾ ಈ ಸುಡು ಬಿಸಿಲಿನಲ್ಲೂ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದಿದ್ದೀರಿ ಹೇಳಿದರೆ ಇವತ್ತು ಸೌಜನ್ಯಾಳ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿ ಮನೆ ಇದೆ ಮನೆ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗಿದೆ ಸುಳ್ಯದಿಂದ ಬೈಂದೂರಿನವರೆಗಿನ ಪ್ರತಿಯೊಬ್ಬ ಕಾರ್ಯಕರ್ತ ಬಂದಾರೆ ಪ್ರತಿಯೊಬ್ಬ ಬಂಧುಗಳು ಬಂದಾರೆ ಯಾಕೆ ಸೌಜನ್ಯಾಳು ಒಬ್ಬಳಲ್ಲ ಸೌಜನ್ಯಾಳ ಕುಟುಂಬ ಒಂದಲ್ಲ ಈ ಜಿಲ್ಲೆಯ ಪ್ರತಿಯೊಂದು ಮನೆಯೂ ನಿಮ್ಮ ಜೊತೆ ಇದೆ ಗೌಡ್ರೆ ಹಾಗಾಗಿ ನಿಮ್ಮಲ್ಲಿ ಆ ಧೈರ್ಯವನ್ನು ವಿಶ್ವಾಸವನ್ನು ಕೊಡೋದಕ್ಕೋಸ್ಕರ ಬಂದಿದೆ ಹಾಗಾಗಿ ನಾವು ಮತ್ತೊಮ್ಮೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ರಾಜ್ಯಪಾಲರನ್ನ ಭೇಟಿಯಾಗಿ ಮರುತನಿಖೆಗೆ ಆಗ್ರಹ ಮಾಡ್ತೇವೆ ಅಂತ ಹೇಳ್ತಾ ಸೇರಿರ್ತಕ್ಕಂಥ ಎಲ್ಲ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸೌಜನ್ಯಾಳಿಗೆ ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನ